वरट चित्रद नायक प्रशांत संसार बीदी के बंद कड़े एर वर्ष संसार बिकुबिटू पत्नी शशिरेखा जो जुर्त अदरते संजे नगर दी प्रशांत कचे के शशिरेखा भेटी को तो मन बे आह्वान अदे प्रशांत इबर ने जे वे शशिरेखा संजे नगर पोलिस सहाय याचार इबर ने संधान पोलिस दूर दाखला हलसूर गेट महिला ठानी ಪಡಿಸಿಕೊಳ್ಳಿ ಸೂಚಿಸಿ ಕಳುಹಿಸಿಕೊಟ್ಟಿದ್ದಾರೆ ಆದರೆ ಠಾಣೆಯಿಂದ ಹೊರಬಂದ ಪ್ರಶಾಂತ್ ಪುನಃ ನಾಪತ್ತೆಯಾಗಿದ್ದು ಶಶಿರೇಖಾ ಅವರ ಕೋಪಕ್ಕೆ ಕಾರಣವಾಗಿದೆ ಹಾಗಾಗಿ ಪುನಃ ಸಂಜಯ ನಗರ ಪೊಲೀಸ್ ಠಾಣೆಗೆ ಬಂದು ನ್ಯಾಯಕ್ಕಾಗಿ ಮೊರೆ ಇಡ್ತಿದ್ದಾರೆ ಆಕ್ಚುಲಿ ಮನೆಯಲ್ಲಿ ನಾರ್ಮಲ್ ಆಗಿ ನಡೆಯೋ ಜಗಳನೇ ಬಟ್ ಆದ್ರೆ ಅವರು ದೊಡ್ಡದಾಗಿ ಮಾಡ್ಕೊಂಡಿದ್ದಾರೆ ಅವರು ಡಿವೋರ್ಸ್ ಕೇಳಿದ್ರು ನನಗೆ 3 ಮಂತ್ಸ್ ಹಿಂದೆ ನನಗೆ ಅಫೇರ್ ಇದೆ ಹುಡುಗಿ ಜೊತೆ ನಾನು ಡಿವೋರ್ಸ್ ಕೊಟ್ಬಿಡು ನಾನು ಆಕೆನ ಮದುವೆ ಮಾಡ್ಕೋಬೇಕು ಅಂತ ಇದೀನಿ ರೀಸನ್ ಇಸ್ ಇಷ್ಟೇ ಆಕೆ ನನಗೆ ದುಡ್ಡು ಹಾಕ್ತಾಳೆ ಪ್ರೊಡಕ್ಷನ್ ಗೆ ಅಂತ ಕೈ ಹಾಕಿದ್ರು ಚಿರಾಯು ಸಿನಿಮಾ ಮಾಡಬೇಕು ಅಂತ ಹೋನ್ ಪ್ರೊಡಕ್ಷನ್ ಸೋ ನಾನು ಅವರಿಗೆ ಅವಾಯ್ಡ್ ಮಾಡಿದೆ ಬೇಡ ಬೆಟರ್ ಸಿನಿಮಾ ನಿಲ್ಸಿ ಬರೋ ಆಫರ್ಸ್ ಗಳನ್ನ ಮಾಡ್ಕೊಂಡು ಹೋಗಿ ಅಂತ ಅವರು ಕೇಳಲೇ ಇಲ್ಲ ಅದರ ಬದಲಾಗಿ ಸ್ಟಾರ್ಟೆಡ್ ಹೊಡೆಯೋದಾಗ್ಲಿ ಬಯೋದಾಗ್ಲಿ ತುಂಬಾ ಅರೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರು ಆಮೇಲೆ ಅಕ್ಟೋಬರ್ 1st ನಿನ್ ತುಂಬಾ ಜಾಸ್ತಿನೇ ಜಗಳ ಮಾಡಿ ಮನೆಯಿಂದ ಹೊರಗಡೆ ಹೋದ್ರು ಹೋದ್ಮೇಲೆ ಇಟ್ ಇನ್ ಬಿ ಕ್ವೈಟ್ ಫೋನ್ ಮಾಡಿ ಫೋನ್ ಅಲ್ಲಿ ಇದ್ ಮಾಡ್ತಿದ್ರು ನಿನಗೆ ನಿನ್ನ ಮಗುಗೆ ಏನಾದರೂ ಆದ್ರೆ ಐ ಆಮ್ ನಾಟ್ ರೆಸ್ಪಾನ್ಸಿಬಲ್ ಬೆಟರ್ ನಿನ್ ಸೈನ್ ಮಾಡು ಡಿವೋರ್ಸ್ ಗೆ ಅಂತ ಎಲ್ಲ ಹೇಳಿದ್ರು ಆಮೇಲೆ ಮನೆಗೆ ಕೆಲವು ಹುಡುಗರನ್ನೆಲ್ಲ ಕಳಿಸ್ತಿದ್ರು ನಾನು ಅವರಿಗೆ ಹೇಳಿದೆ ನೀವು ಇದೆಲ್ಲ ಅವಾಯ್ಡ್ ಮಾಡಿ ಏನಿದೆ ನಾವು ಕುತ್ಕೊಂಡು ಮಾತಾಡೋಣ ಹೊರಗಡೆ ತನಕ ಬೇಡ ಅಂತ ಹೇಳಿದೆ ಅವರಿಗೆ ಬಟ್ ಇಮಿಡಿಯೇಟ್ಲಿ ಈ ಸ್ಟಾರ್ಟೆಡ್ ಸೆಂಡಿಂಗ್ ಮೀ ಡಿವೋರ್ಸ್ ನೋಟಿಸ್ ಬಿಎಂಟಿಸಿ ಡಿಪೋನ ಅಸಲಿ ಬಣ್ಣ ಈಗ ಬೆಳಕಿಗೆ ಬಂದಿದೆ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಯಶವಂತಪುರ ಡಿಪೋ ಬಸ್ಗಳ ಸಿಬ್ಬಂದಿ ಒತ್ತು ಸಿಡಿದೆದ್ದಿದ್ರು ನೂರಾರು ಬಿಎಂಟಿಸಿ ಬಸ್ಗಳು ನಿಂತಲ್ಲೇ ನಿಂತಿದ್ವು ಇದರಿಂದಾಗಿ ಸಾರ್ವಜನಿಕರು ತುಂಬಾ ಪರದಾಡಬೇಕಾಯಿತು ಡಿಪೋ ಮ್ಯಾನೇಜರ್ ಕಿರುಕುಳ ವಾರದ ರಜೆ ಕೊಡ್ತಾನೆ ಇಲ್ಲ ಬೇಸತ್ತ ಮಹಿಳಾ ಸಿಬ್ಬಂದಿ ಕೆಲಸ ಮಾಡುವುದೇ ಕಷ್ಟ ಇದು ಬೆಂಗಳೂರಿನ ಯಶವಂತಪುರ ಬಿಎಂಟಿಸಿ ಡಿಪೋ ಸಿಬ್ಬಂದಿಯ ಅಳಲು ಕಿರುಕುಳಕ್ಕೆ ಬೇಸತ್ತ ಡ್ರೈವರ್ಗಳು ಕಂಡಕ್ಟರ್ಗಳು ಇಂದು ಕೆಲಸ ಸ್ಥಗಿತಗೊಳಿಸಿ ಪ್ರತಿಭಟನೆ ನಡೆಸಿದರು ಒಂದು ವಾರ ಆಯ್ತು ವಿತೌಟ್ ಇನ್ಫಾರ್ಮೇಷನ್ ಏನು ಇಲ್ಲದಲೇ ಬೇರೆ ಡಿಪೋ ಟ್ರಾನ್ಸ್ಫರ್ ಮಾಡ್ಯಾರೆ ಯಾರು ರೀಸನ್ ಇಲ್ಲದಲೇ ವಿತೌಟ್ ರೀಸನ್ ಇಲ್ಲದಲೇ ಬೇರೆ ಡಿಪೋ ಟ್ರಾನ್ಸ್ಫರ್ ಮಾಡ್ಯಾರೆ ಆರ್ಟಿನಾಗೂ ಡ್ಯೂಟಿ ಮಾಡ್ರಿ ಅಂತಾರೆ ಒಂದು ವಾರದಿಂದ ಆಗಲ್ಲ ಸರ್ ಅಂತ ಹೇಳಿ ಏನಾದರೂ ಡ್ಯೂಟಿ ಕೊಟ್ಟಿಲ್ಲ ನಮಗೆ ಹಿಂಗಾರು ಮನೆ ಮಠ ನೋಡೋ ಹೆಂಗೆ ಹೆಂಗೆ ಮೇಡಮ್ ರೇ ಸಿ ಎಚ್ ಇಂದ ಸರ್ ನಮಗೆ ಜಿ ಎಚ್ ಇನ್ಸ್ ಎಲ್ಲ ನಮ್ಗೆ ಅಬ್ಸೆಂಟ್ ಮಾಡ್ತಾರೆ ಲೀವ್ ಸ್ಯಾಂಕ್ಷನ್ ಮಾಡಲ್ಲ ಸರಿಯಾಗಿ ನಮಗೆ ಹೆಲ್ತ್ ಪ್ರಾಬ್ಲಮ್ ಇದೆ ಸರ್ ನಮಗೆ ಹೆಲ್ತ್ ಪ್ರಾಬ್ಲಮ್ ಅಂತ ತಂದು ಇಲ್ಲಿ ಲೀವ್ ಕೊಟ್ಟರೆ ಅರ್ಧ ಹಾಕ್ಬಿಟ್ಟು ನಮಗೆ ಲೀವ್ ಸ್ಯಾಂಕ್ಷನ್ ಮಾಡಲ್ಲ ಸರ್ ಡ್ಯೂಟಿ ಮಾಡಿದೆಲ್ಲ ಅಬ್ಸೆಂಟ್ ಮಾಡ್ತಾರೆ ಸರ್ ಈ ಪ್ರತಿಭಟನೆಯಿಂದಾಗಿ ಒಟ್ಟು 286 ಬಸ್ಗಳು ನಿಂತಲ್ಲೇ ನಿಂತಿದ್ದವು ಸುಮಾರು 1500 ಸಿಬ್ಬಂದಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ರು ಪ್ರತಿಭಟನೆ ವೇಳೆ ಡಿಪೋ ಮ್ಯಾನೇಜರ್ ಮತ್ತು ಸಿಬ್ಬಂದಿ ನಡುವೆ ಜಟಾಪಟಿ ನಡೆಯಿತು ಪರಿಸ್ಥಿತಿ ಕೈಮೀರುವ ಹಂತ ತಲುಪಿದಾಗ ಹಿರಿಯ ಅಧಿಕಾರಿಗಳು ಮಧ್ಯ ಪ್ರವೇಶಿಸಿ ಪ್ರತಿಭಟನೆ ಹಿಂಪಡೆಯುವಂತೆ ಮನವಿ ಮಾಡಿದರು ಅದರಿಂದ ಈಗಾಗಲೇ ನಾನು ಅದನ್ನು ಸಮಸ್ಯೆನ ಬಗೆಹರಿಸೋದ್ರ ಬಗ್ಗೆ ನಾನೀಗ ಅವರಿಗೆ ಭರವಸೆಯನ್ನು ಕೊಟ್ಟಿದ್ದೀನಿ ಈ ನಾಡಿದ್ದೇನೆ ಕೂತ್ಕೊಂಡು ಬೆಳಗ್ಗೆ ಫಸ್ಟ್ ಅವರ್ನಲ್ಲಿ ಅವರ ವಿಭಾಗ ನಿಯಂತ್ರಣ ಅಧಿಕಾರಿಗಳು ಇವತ್ತು ಹೆಡ್ ಕ್ವಾರ್ಟರ್ಸ್ನಲ್ಲಿ ಇಲ್ಲ ಅವ್ರು ಬಂದ ತಕ್ಷಣ ನಾಡಿದ್ದು ಬೆಳಗ್ಗೆನೆ ಫಸ್ಟ್ ಕೂತ್ಕೊಂಡು ಈ ಘಟಕಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿದೆ ಅದನ್ನು ಸಂಪೂರ್ಣವಾಗಿ ನಾನು ಬಗೆಹರಿಸ್ತೀನಿ ಅಂತ ಹೇಳಿ ನಮ್ಮ ಚಾಲಕರು ನಿರ್ವಾಹಕರು ಎಲ್ಲರೂ ಕೂಡ ನಾನು ಮನವಿಯನ್ನು ಮಾಡಿದ್ದೇನೆ ಈ ಪ್ರತಿಭಟನೆಯಿಂದ ಸಿಬ್ಬಂದಿಯ ಬೇಡಿಕೆ ಈಡೇರುವ ಭರವಸೆಯಂತೂ ಮೂಡಿದೆ ಆದರೆ ಸಾರ್ವಜನಿಕರಿಗೆ ಮಾತ್ರ ತೀವ್ರ ತೊಂದರೆ ಉಂಟಾಯಿತು ಖತರ್ನಾಕ್ ದುನಿಯಾ ಅಂದ್ರೆ ಇದೆ ಅನ್ಸುತ್ತೆ ಸಂಬಂಧಪಟ್ಟ ಅಧಿಕಾರಿಗಳು ಮೌನವಾಗಿದ್ದಾರೆ ಇದರಿಂದ ನೊಂದಿರುವಂತಹ ನೌಕರರು ಸಿಟ್ಟಿಗಿದ್ದಾರೆ ಮುಂದಿನ ದಿನಗಳಲ್ಲಿ ಇದೊಂದು ಹಗರಣವಾಗಿ ಬದಲಾಗಕ್ಕಿಂತ ಮುಂಚಿತವಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಬಾಯಿ ಬಿಡಬೇಕಿದೆ ಇದರ ಮುಂಚಿತವಾಗಿ ಅಧಿಕಾರಿಗಳಾಗಲಿ ಮಂತ್ರಿಗಳಾಗಲಿ ಗಮನ ಹರಿಸಬೇಕಿದೆ ಕ್ಯಾಂಪಸ್ ಯುಗಂಧ ಜೊತೆ ನಂದಿನಿ ಸುವರ್ಣ ಸುಳ್ಸಾನ್ ಬೆಂಗಳೂರು ಕೋಟಾ ನೋಟು ಜಾಲವೊಂದು ಬೆಂಗಳೂರು ಪೊಲೀಸರ ಬಲೆಗೆ ಬಿದ್ದಿದೆ
ಪಾಕ್ನಲ್ಲಿ ಪ್ರಿಂಟ್ ಆದ ಕೋಟಾ ನೋಟುಗಳನ್ನು ಭಾರತದಲ್ಲಿ ಜಾಲ ಚಲಾವಣೆ ಮಾಡ್ತಾ ಇತ್ತು. ಮೂವರನ್ನ ಬಂಧಿಸಿರುವ ಬೆಂಗಳೂರು ಸಿಸಿಬಿ ಪೊಲೀಸರು 22 ಲಕ್ಷ ಮೊತ್ತದ ಕೋಟಾ ನೋಟುಗಳನ್ನು ವಶಪಡಿಸಿಕೊಂಡಿದ್ದಾರೆ. ನಲವತ್ತು ಸಾವಿರ ಅಸಲಿ ನೋಟುಗಳನ್ನು ಪಡೆಯೋದು, ಅದಕ್ಕೆ ಪ್ರತಿಯಾಗಿ ಪಾಕ್ನಲ್ಲಿ ಪ್ರಿಂಟ್ ಆದ 1 ಲಕ್ಷ ರೂಪಾಯಿ ಖೋಟಾ ನೋಟುಗಳನ್ನು ನೀಡೋದು, ಹೀಗೆ ಬೆಂಗಳೂರಲ್ಲೂ ಚಲಾವಣೆ ಮಾಡುತ್ತಿದ್ದಾಗ ಸಿಸಿಬಿ ಪೊಲೀಸರಿಗೆ ಕಿರಾತಕರ ತಂಡ ಸಿಕ್ಕಿಬಿದ್ದಿದೆ. ಪಶ್ಚಿಮ ಬಂಗಾಳದ ಬಿಷಾರತ್ ಶೇಖ್, ಸದ್ದಾಂ ಹುಸೇನ್ ಮತ್ತು ತಮಿಳುನಾಡಿನ ವೆಂಕಟೇಶ್ ಬಂಧಿತರು. ದಸ್ತಗಿರಿ ಮಾಡಿ ಈತ ಖೋಟಾ ನೋಟು ಚಲಾವಣೆ ಮಾಡುತ್ತಿದ್ದ, ಅವನ ದಸ್ತಗಿರಿ ಮಾಡಿ ಅವನ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡು ಬಾಂಗ್ಲಾದೇಶ್ ಗಡಿಗೆ ಹೋಗಿ ಅಲ್ಲಿ ಸದ್ದಾಂ ಹುಸೇನ್ ಮತ್ತು ವೆಂಕಟೇಶ್ ಎನ್ನುವರನ್ನು ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. ಈ ತಂಡಕ್ಕೆ ಪಾಕ್ ಹಾಗೂ ಬಾಂಗ್ಲಾದೇಶದೊಂದಿಗೆ ನಂಟಿದೆ ಎಂಬ ಮಾಹಿತಿ ಇದೆ. ಈ ನಿಟ್ಟಿನಲ್ಲಿ ತನಿಖೆ ನಡೆದಿದೆ. ಈ ಖೋಟಾ ನೋಟುಗಳು ಎಲ್ಲಿಂದ ಬರ್ತಾ ಇದೆ, ಇದರೊಳಗೆ ನಂಟು ಎಲ್ಲಿ ತನಕ ಹೋಗ್ತಾ ಇದೆ, ಬಾಂಗ್ಲಾದೇಶ ಅಥವಾ ಪಾಕಿಸ್ತಾನ, ಈ ಬಗ್ಗೆ ಸಹ ಮುಂದಿನ ತನಿಖೆಯನ್ನು ನಮ್ಮ ಸಿಸಿಬಿ ಪೊಲೀಸರು ಮುಂದುವರಿಸಿದ್ದಾರೆ. ಬಂಧಿತರಿಂದ 22 ಲಕ್ಷ ರೂಪಾಯಿ ಮೌಲ್ಯದ ಖೋಟಾ ನೋಟುಗಳನ್ನು ವಶಪಡಿಸಿಕೊಂಡಿರುವ ಪೊಲೀಸರು ಈ ಜಾಲದ ಬೆಂಗಳೂರಿನ ನಂಟಿನ ಬಗ್ಗೆ ಮಾಹಿತಿ ಕಲೆ ಹಾಕ್ತಿದ್ದಾರೆ. ರವಿಕುಮಾರ್, ಕ್ರೈಂ ಬ್ಯೂರೋ, ಸುವರ್ಣ ನ್ಯೂಸ್ 24/7. ನೈಸ್ ಸಂತ್ರಸ್ತರ ಪರ ಹೋರಾಟಗಾರ ಸಿದ್ದಲಿಂಗ ಪ್ರಭು ಕೊಲೆ ಪ್ರಕರಣ ರೈತರನ್ನ ಕೆರಳಿಸಿದೆ. ನೈಸ್ ಮುಖ್ಯಸ್ಥ ಅಶೋಕ ಕೇಣಿ ಮತ್ತು ರುದ್ರೇಶ ಬಂಧನಕ್ಕೆ ರೈತರು ಆಗ್ರಹಿಸಿದ್ದಾರೆ. ಇಷ್ಟೇ ಅಲ್ಲ, ಪ್ರಕರಣದ ತನಿಖೆಯನ್ನ ಸಿಬಿಐಗೆ ಒಪ್ಪಿಸಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಬೆಂಗಳೂರು ಪ್ರೆಸ್ ಕ್ಲಬ್ ಅಂಗಳದಲ್ಲಿ ಹೀಗೆ ಅಮ್ಮನ ಮಡಿಲಲ್ಲಿ ಆಟವಾಡ್ತಾ ಇರೋ ಪುಟ್ಟ ಕಂದನ ಹೆಸರು ಗಗನ್. ಕಳೆದ 5-6 ದಿನಗಳ ಹಿಂದೆ ಮೃತಪಟ್ಟ ನೈಸ್ ರಸ್ತೆ ಹೋರಾಟಗಾರ ಸಿದ್ದಲಿಂಗ ಪ್ರಭು ಅವರ ಪುತ್ರ. ತಂದೆಯನ್ನ ಕಳೆದುಕೊಂಡಿರೋ ವಿಷಯ ಗೊತ್ತಿಲ್ಲವಾದರೂ ಕೊಲೆಗೆ ಕಾರಣವಾದವರನ್ನ ಬಂಧಿಸಿ ಅಂತ ಫೋಟೋ ಹಿಡಿದು ಮೌನವಾಗಿ ರೋಧಿಸ್ತಾ ಇದ್ದಾನೆ. ನೈಸ್ ಸಂತ್ರಸ್ತರ ಮುಖಂಡ ಸಿದ್ದಲಿಂಗ ಪ್ರಭು ಕೊಲೆ ನಡೆದು 5-6 ದಿನಗಳೇ ಆಯಿತು. ಆದರೆ ಕೊಲೆಯಲ್ಲಿ ಕೈವಾಡವಿರುವ ನೈಸ್ ಸಂಸ್ಥೆಯ ಒಡೆಯ ಅಶೋಕ್ ಖೇಣಿ ಮತ್ತು ರುದ್ರೇಶ್ನನ್ನ ಪೊಲೀಸರು ಇನ್ನೂ ಬಂಧಿಸಿಲ್ಲ. ಪ್ರಭಾವಿ ವ್ಯಕ್ತಿಗಳು ಸಂಚು ನಡೆಸಿರೋ ಈ ಪ್ರಕರಣದ ತನಿಖೆಯನ್ನ ಸಿಬಿಐಗೆ ಒಪ್ಪಿಸಬೇಕು ಅಂತ ಪ್ರಗತಿಪರ ಚಿಂತಕರು ಆಗ್ರಹಿಸಿದ್ದಾರೆ. ಅಲ್ಲದೆ ಜೀವ ಬೆದರಿಕೆಯ ಬಗ್ಗೆ ಕೊಲೆಗೂ ಮುನ್ನ ದೂರು ನೀಡಿದ್ದರೂ ಪೊಲೀಸರು ಕ್ರಮ ಕೈಗೊಂಡಿಲ್ಲ ಅಂತ ಆರೋಪಿಸಿದರು. ನಿನ್ನ ವಿರುದ್ಧ ಒಬ್ಬ ವ್ಯಕ್ತಿ ಕೊಟ್ಟಿದಾನಪ್ಪ, ನಿನ್ನ ಸಾಯಿಸ್ತೀಯ ಅಂತ ಹೇಳಿದಾನೆ, ನನಗೆ ಆ ಭೀತಿ ಇದೆ ಅಂತ ಹೇಳಿದಾನೆ, ನೀನು ಅದ್ರ ಬಗ್ಗೆ ಏನು ಹೇಳ್ತೀಯ ಅಂತ ಒಂದು ಸ್ಟೇಟ್ಮೆಂಟ್ ತೊಗೊಂಡಿದಾನ? ಇವರು ಪೊಲೀಸ್ನವರ ಅಥವಾ ಅವ್ರು ಸಾಕ್ತಾ ಇರೋ ನಾಯಿಗಳ? ಇಲ್ಲಿ ಹೋಮ್ ಮಿನಿಸ್ಟರ್ ಇದಾರ, ಇಲ್ಲಿ ಸಿಎಂ ಇದಾರ, ಅಲ್ಲಿ ಸಿಎಂ ಕುರ್ಚಿಲಿ ಕೂತಿರೋನು 4 ದಿನದಿಂದ ಮಾಧ್ಯಮಗಳಲ್ಲಿ ಬರ್ತಾ ಇದೆ, ಪ್ರತಿಯೊಂದು ಟ್ಯಾಬ್ಲೆಟಲ್ಲಿ ಬರ್ತಾ ಇದೆ, ಎಲ್ಲ ಕಡೆ ಬರ್ತಾ ಇದೆ. ಅವನು ಕುರುಡ ಸದಾನಂದ ಗೌಡನ ಅಥವಾ ಮುಖ್ಯಮಂತ್ರಿ ಸದಾನಂದ ಗೌಡನ, ಅಲ್ಲಿ ಕೂತಿರೋ ಅಶೋಕನವನು, ಅವನು ಹೋಮ್ ಮಿನಿಸ್ಟರ್ ನಾಯಕ. ಅವನು ಕೃತ್ಯದ ಹಿಂದಿರೋ ಆರೋಪಿಗಳನ್ನ ಬಂಧಿಸಿದರೆ ಮಾತ್ರ ಸಿದ್ದಲಿಂಗನ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಅಲ್ಲದೆ ನ್ಯಾಯ ಸಿಗೋ ತನಕ ನಮ್ಮ ಹೋರಾಟ ಮುಂದುವರಿಯುತ್ತೆ ಅಂತ ಪ್ರಭು ಪತ್ನಿ ಮಮತಾ ಎಚ್ಚರಿಸಿದ್ದಾರೆ. ಅವ್ರು ಹಂಗೂ ಅನುಮಾನ ಪಟ್ಕೊಂಡು ಅವ್ರೇನಾದರೂ ಅಕಸ್ಮಾತ್ ನನ್ನನ್ನು ಕೊಲೆ ಮಾಡಿದ್ರು ಕೂಡ ನೀನು ಧೈರ್ಯ ಕೆಡಬೇಡ, ಪಂಚಲಿಂಗಯ್ಯ ಅವ್ರ ಜೊತೆ ಹೋರಾಡಿ ನನಗೆ ನ್ಯಾಯ ಕೊಡಿಸು ಅಂತ ಹೇಳಿದರು. ನ್ಯಾಯಕ್ಕೋಸ್ಕರ ಇಲ್ಲಿವರೆಗೂ ಹೋರಾಡ್ತಾ ಇದ್ದೀವಿ. 50 ಲಕ್ಷ ದುಡ್ಡಿನ ಆಸೆ ತೋರಿಸಿ ಕೂಡ ಅವರು ರಾಜಿಯಾಗು ನಮ್ಮ ಜೊತೆ ಅಂತ ಹೇಳಿದ್ರಂತೆ. ಇವ್ರು ನಾನಾಗಲ್ಲ, ನಮ್ಮ ಪಂಚಲಿಂಗಯ್ಯವ್ರನ್ನ ಬಿಟ್ಟು ಬರೋದಿಲ್ಲ ಅಂತ ಹೇಳಿದ್ರಂತೆ. ಇಷ್ಟರ ನಡುವೆ ಪ್ರಭು ಕೊಲೆಯಾದ ಸ್ಥಳಕ್ಕೆ ಮಾಜಿ ಪ್ರಧಾನಿ HD ದೇವೇಗೌಡ ಭೇಟಿ ನೀಡಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಆಗ್ರಹಿಸಿದರು. ಇಷ್ಟೆಲ್ಲ ಆದರೂ ತಲಘಟ್ಟಪುರ ಪೊಲೀಸರು ಆರೋಪಿಗಳ ಕೈಗೆ ಕೋಳ ತೊಡಿಸದಿರೋದು ಮಾತ್ರ ಖಾಕಿ ಪಡೆಯ ಇರುವಿಕೆಯನ್ನೇ ಪ್ರಶ್ನೆ ಮಾಡುವಂತಾಗಿದೆ. ಕ್ರೈಂ ಬ್ಯೂರೋ, ಸುವರ್ಣ ನ್ಯೂಸ್ 24/7.